ವಿಜಯದಶಮಿ ದಿನ ಹೇಳ್ತಾ ಇದೀನಿ ನೀವು ಬೆಂಗಳೂರಿನವರು ಅಂತ ನಿನ್ನೆ ತಾನೇ ಕನಕಪುರದ ಜನತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಅದರ ಬೆನ್ನಲ್ಲೇ ಇದೀಗ ರಾಮನಗರ ಮರುನಾಮಕರಣಕ್ಕೆ ಡಿಸಿಎಂ ಡಿಕೆಶಿ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಐದು ತಾಲೂಕು ಸೇರಿ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡುವಂತ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅಂತ ಟ್ವೀಟ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಐದು ತಾಲೂಕಿಗೂ ಬೆಂಗಳೂರು ಅಂತಾರಾಷ್ಟ್ರೀಯ ಖ್ಯಾತಿ ಲಭಿಸಬೇಕು ಈಗಾಗಲೇ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಬೆಂಗಳೂರು ಆ ಖ್ಯಾತಿ ಐದು ತಾಲೂಕಿಗೂ ಸಲ್ಲಬೇಕು ಜನರ ಆಶಯ ಮತ್ತು ನನ್ನ ಚಿಂತನೆ ಕೂಡ ಇದೇ ಆಗಿದೆ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡಬೇಕು ರಾಮನಗರವನ್ನ ಜಿಲ್ಲಾ ಕೇಂದ್ರವಾಗಿ ಇರಿಸಬೇಕು ಅಂತ ಒಂದು ಚಿಂತನೆ ನಡೆಯತಾ ಇದೆ ಸರ್ಕಾರದ ಮುಂದೆ ಈ ರೀತಿ ಪ್ರಸ್ತಾವನೆ ಇದೆ ಹಾಗೂ ಈ ಬಗ್ಗೆ ಜನರ ಅಭಿಪ್ರಾಯ ಕೂಡ ಸಂಗ್ರಹಿಸಲಾಗ್ತಿದೆ ಅಂತ ಆ ಟ್ವೀಟ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಸ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ನೆನ್ನೆ ತಾನೇ ಹೇಳಿದ್ರು ಬೆಂಗಳೂರಿನವರು ನೀವು ಅಂತ ಅಂಡ್ ಜನರ ಆಶಯ ಅದೇ ಕೂಡ ಅಂತ ಹೇಳಿದ್ದಾರೆ ಟ್ವೀಟ್ ಮೂಲಕ ಇದು ಜನರ ಆಶಯನೋ ಅಥವಾ ಡಿಕೆಶ್ ಅವರ ಸಂಕಲ್ಪನೋ ಅಂತ ರಾಹುಲ್ ಬಹಳ ಮುಖ್ಯವಾಗಿರುವಂತದ್ದು ರಾಮನಗರ ಜಿಲ್ಲೆಯನ್ನ ಬೆಂಗಳೂರಿಗೆ ಸೇರಿಸುವಂತ ಒಂದು ವಿಚಾರವಾಗಿ ಸಾಕಷ್ಟು ಕೂಡ ಪರವಿರೋಧ ಚರ್ಚೆ ಆಗಿದೆ ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತೀವ್ರವಾಗಿ ಕೂಡ ತಿರುಗೇಟನ್ನ ಕೊಟ್ಟಿರುವಂತದ್ದು ಇದೀಗ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಅನ್ನು ಮಾಡುವ ಮೂಲಕ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಟ್ವೀಟ್ ಮಾಡಿದ್ದಾರೆ ಅಂದ್ರೆ ರಾಮನಗರ ಆಗಿರ್ಬೋದು ಮಾಗಡಿ ಚನ್ನಪಟ್ಟಣ ಕನಕಪುರ ಈ ನಾಲ್ಕು ತಾಲೂಕುಗಳನ್ನ ರಾಮನಗರ ಜಿಲ್ಲೆ ಬದಲಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂತ ಮರುನಾಮಕರಣ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಟ್ವೀಟ್ ಅನ್ನು ಮಾಡಿದ್ರೆ ಇದು ಸರ್ಕಾರ ಚಿಂತನೆಯನ್ನು ನಡೆಸಿದೆ ಅನ್ನುವಂಥದ್ದು ಅದ್ರ ಜೊತೆಗೆ ರಾಮನಗರವನ್ನೇ ಕೂಡ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಅವರು ಟ್ವೀಟ್ ಅಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಹಾಗಾಗಿ ನಾಳೆ ಕೂಡ ಕುಮಾರಸ್ವಾಮಿ ಅವರು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಇಬ್ಬರು ಒಕ್ಕಲಿಗ ನಾಯಕರ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರಿಬ್ಬರ ನಡುವಿನ ಪ್ರತಿಷ್ಠೆಯ ಕಾಳಗ ಸೊ ಮುಂದಿನ ದಿನಗಳಲ್ಲಿ ಮತ್ತೊಂದು ಮಜಲನ್ನು ಮುಟ್ಟುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಿರುವಂತದ್ದು ರಾಹುಲ್ ರೈಟ್ ಥ್ಯಾಂಕ್ ಯು ಹರೀಶ್ ನಿಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ